ಆರೋಗ್ಯ ಭಾಗ್ಯವೇ ಇಲ್ಲ ಅಂದ್ರೆ ನಾವು ಸಂಪನ್ಮೂಲ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಒಂದು ದೇಶಕ್ಕೆ ಸಂಪನ್ಮೂಲ ಆಗಬೇಕು ಅಂದ್ರೆ ಮತ್ತು ನಮ್ಮಲ್ಲಿ ಜ್ಞಾನ ಕೌಶಲ್ಯಗಳ ಮುಂಚೆ ಏನು ಬೇಕು ಆರೋಗ್ಯ ಬೇಕು. ಆರೋಗ್ಯವೇ ಇಲ್ಲ ಅಂದ್ರೆ ನಮ್ಮಲ್ಲಿ ಏನಿದ್ರೂ ಸಹ ನಶ್ವರ. ಅದಕ್ಕೆ ಹೆಲ್ತ್ ಇಸ್ ವೆಲ್ತ್. ಆರೋಗ್ಯ ಸಂಪತ್ತಿನ ಮುಂದೆ ಯಾವ ಸಂಪತ್ತು ಸಹ ಸಾಧ್ಯವಿಲ್ಲ. ಆರೋಗ್ಯವಂತ ಮನಸ್ಸಿನಲ್ಲಿ ಆರೋಗ್ಯವಾದಂತ ದೇಹದಲ್ಲಿ ಆರೋಗ್ಯಯುತವಾದಂತ ಮನಸ್ಸಿರುತ್ತೆ. ಈಗ ನಾವು ಆರೋಗ್ಯವಾಗಿದ್ದೇವೆ ಅಂದ್ರೆ ನಾವು ಸುಮಾರು ಗಂಟೆಗಳ ಕಾಲ ಕೂತು ಪಾಠಗಳನ್ನು ಆಲಿಸಬಹುದು, ಬರೆಯಬಹುದು, ಕೇಳಬಹುದು. ಒಂದು ವೇಳೆ ನಮ್ಮ ದೇಹದ ಸ್ಥಿತಿ ಅನಾರೋಗ್ಯಗೊಂಡಾಗ ನಮಗೆ ಇಲ್ಲಿ ಕೂರೋದಿಕ್ಕೆ ಆಗುತ್ತಾ, ಬರೆಯೋದಿಕ್ಕೆ ಆಗುತ್ತಾ, ಅಥವಾ ನಮ್ಮ ಮನಸ್ಸು ಇಲ್ಲಿ ಕೇಂದ್ರೀಕೃತ ಆಗಿಸೋದಿಕ್ಕೆ ಸಾಧ್ಯನಾ? ನಾವೇ ಎಷ್ಟೋ ಸಾರಿ ಕ್ಲಾಸ್ ಅಲ್ಲಿ ಹೇಳ್ತೀವಿ, ನಂಗೆ ತುಂಬಾ ತಲೆ ನೋಯ್ತಾ ಇದೆ, ನಮ್ಮ ಮನೆಗೆ ಹೋಗ್ತೀನಿ. ತಲೆನೋವು ಯಾಕೆ ಬಂತು? ಇನ್ನು ಅನಾರೋಗ್ಯದ ಸ್ಥಿತಿಯನ್ನ ಸೂಚಿಸುತ್ತೆ, ಹಾಗಲ್ವಾ? ಹಾಗಾಗಿ ಇವತ್ತು ಆರೋಗ್ಯವಂತ ವ್ಯಕ್ತಿ ಮಾತ್ರ ಏನಾದರೂ ಸಹ ಸಾಧಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಗೆ ಆರೋಗ್ಯ ಬಹಳಷ್ಟು ಮುಖ್ಯ ಅಂತ ನಾವಿಲ್ಲಿ ಹೇಳಬಹುದು. ಹಾಗೆ ಈ ಆರೋಗ್ಯವಂತ ವ್ಯಕ್ತಿ ಮಾತ್ರ ದೇಶದ ಸಂಪತ್ತಾಗೋದಿಕ್ಕೆ ಸಾಧ್ಯ. ಆರೋಗ್ಯದೊಂದಿಗೆ ಶಿಕ್ಷಣ, ಜ್ಞಾನ, ಕೌಶಲ್ಯ, ತರಬೇತಿ, ಸಾಮರ್ಥ್ಯಗಳು ಆ ವ್ಯಕ್ತಿಯಲ್ಲಿ ಕರಗತಗೊಂಡು ಬಂದ್ರೆ ಆ ವ್ಯಕ್ತಿ ನಿಜವಾಗಿಯೂ ಸಹ ದೇಶಕ್ಕೆ ಸಂಪನ್ಮೂಲ ಆಗೋದ್ರಲ್ಲಿ ಯಾವುದೇ ಅನುಮಾನಗಳೇ ಇಲ್ಲ. ಹಾಗಿದ್ರೆ ಭಾರತದಲ್ಲಿ ಮಾನವ ಸಂಪನ್ಮೂಲ ಆಗ್ಬೇಕು ಯಾಕೆ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಭಾರತದ ಜನಸಂಖ್ಯೆಯ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಈ ರೀತಿ ಇದೆ, ಅದನ್ನ ಸರಿ ಮಾಡಿದ್ರೆ ನಾವೊಂದು ಸಂಪನ್ಮೂಲ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮನವರಿಕೆಗೆ ನಾವು ಬಂದ್ವಿ, ಆ ಒಂದು ವಿಚಾರಕ್ಕೆ ಬಂದ್ವಿ. ಆ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಾಕೊಳ್ಳೋದ್ರ ಮೂಲಕ ಆರೋಗ್ಯವನ್ನ ನಾವು ಮೊದಲಿಂದನೇ ಬಾಡಿಪಾಯದಿಂದನೇ ಆರೋಗ್ಯವನ್ನು ಒದಗಿಸುವಲ್ಲಿ ಶ್ರಮವನ್ನ ವಹಿಸ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ನಾವಿವತ್ತು ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಜನಸಂಖ್ಯೆಯ ಗುಣಮಟ್ಟ, ಸಂತಾನೋತ್ಪತ್ತಿ ಮತ್ತು ಆರೋಗ್ಯ ಜನಸಂಖ್ಯೆಯ ಗುಣಮಟ್ಟ. ಆರೋಗ್ಯವೇ ಇಲ್ಲ ಅಂದ್ರೆ ಏನಿದ್ರೆ ನಾವು ಬೇಸಿಕ್ ನೀಡ್ಸ್ ಅಂತ ಹೇಳ್ತೇವೆ, ಮೂಲಭೂತ ಸೌಕರ್ಯಗಳು ಅಂತ. ನಮಗೆ ಬೆಳಿಬೇಕು, ಕುಡಿಯಕ್ ನೀರ್ ಬೇಕು, ಬಟ್ಟೆ ಬೇಕು, ಶಿಕ್ಷಣ ಬೇಕು, ಮತ್ತೆ ಆರೋಗ್ಯನೇ ಇಲ್ಲ ಅಂದ್ರೆ ಇವೆಲ್ಲವೂ ಸಹ ಇದ್ರೂ ಸಹ ನಮ್ಗೇನು ವೇಸ್ಟ್ ಇರುತ್ತ. ಹಂಗಾಗಿ ಸಾಮಾಜಿಕವಾಗಿ ಬಹಳಷ್ಟು ಬಹುಮುಖ್ಯ ಅಂದ್ರೆ ಆರೋಗ್ಯ. ಆರೋಗ್ಯ ಅನ್ನೋದು ಬಹಳಷ್ಟು ಮುಖ್ಯವಾದಂತಹ ಅಂಶ ಮನುಷ್ಯನಿಗೆ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಬೇಕಂದ್ರೆ ಆ ದೇಶದ ಜನರ ಆರೋಗ್ಯ ಮಟ್ಟ ಮೊದಲು ಸುಧಾರಿಸಬೇಕು. ಹಾಗಿದ್ರೆ ಮಾತ್ರ ಆ ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಆ ದೇಶ ಕುಂಠಿತಗೊಳ್ಳುತ್ತೆ, ಆರ್ಥಿಕವಾಗಿ ಕುಂಠಿತಗೊಳ್ಳುತ್ತೆ. ಹಾಗಾದ್ರೆ ಇಲ್ಲಿ ಆರೋಗ್ಯ ಅನ್ನೋದು ಬಹಳಷ್ಟು ಪ್ರಮುಖವಾದಂತಹ ಪಾತ್ರ. ಯಾರನ್ನ ನಾವು ಆರೋಗ್ಯವಂತರು ಅಂತ ಹೇಳಿ ಕರಿಬಹುದು? ನೋಡ ಚೆನ್ನಾಗಿರೋದನ್ನ, ಬೆಳ್ಳಗೆ, ದಪ್ಪಗೆ, ತಳ್ಳಗೆ, ಎತ್ತರವಾಗಿದ್ದವನ್ನ ಆರೋಗ್ಯವಂತರು ಅಂತ ಇರ್ಬೇಕ? ಯಾರನ್ನ ನಾವು ಆರೋಗ್ಯವಂತರು ಅಂತ ಹೇಳಿ ಗುರುತಿಸಬಹುದು? ಹೇಳ್ತಾರೆ, ಅಯ್ಯೋ ನಾನು ನೋಡೋದಿಕ್ ಬಹಳ ಚೆನ್ನಾಗಿದ್ದೀನಿ, ನನ್ನ ಆರೋಗ್ಯನೇ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಏನಂದ್ರೆ ಆರೋಗ್ಯವಂತರು ಅಂದ್ರೆ ಏನು? ತನ್ನ ಜ್ಞಾನ, ತನ್ನ ಕೌಶಲ್ಯ ಬಳಸಿಕೊಂಡು ತಾನು ದುಡಿಯುವ ವ್ಯಕ್ತಿಯಾಗಿ ಕುಟುಂಬದ ನಿರ್ವಹಣೆಯನ್ನ ಮಾಡ್ತಾ ಇದ್ರೆ ಆ ವ್ಯಕ್ತಿಯನ್ನು ನಾವು ಆರೋಗ್ಯ
व्यक्ति आ कौशल्यवन ज्ञानवन सामर्थ्यवन बड़स्को आत दैहिक स्थिति चलो अच्छे आत आरोग्यवतन आरोग्यपूर्णव मकड़ आरोग्यपूर्ण वयस्क मगु देश के कोडिगे आगबल्लदे होरतु हुट्टतने अनारोग्यवागि हुट्टिदे अंद्रे अपौष्टिकतेयिंद हुट्टिदे अंद्रे आ मगु देशक्के एनु कोडोदिक्के साध्य हागागि आरोग्यपूर्ण मक्कळे आरोग्यपूर्ण वयस्करागि बेळेयोदिक्के साध्य आगुत्ते अंत मक्कळे देशक्के एनु कोडोदिक्के साध्य ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ರೆ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈ ಸೆಂಟೆನ್ಸ್ ಇಂದ ನಮಗೆ ಈ ಸಾಲಿನಿಂದ ಗೊತ್ತಾಯ್ತು ಈ ವ್ಯಾಖ್ಯಾನವನ್ನು ನೋಡಿದ್ರೆ ಗೊತ್ತಾಯ್ತು ಆರೋಗ್ಯಪೂರ್ಣ ಮಕ್ಕಳು ಆರೋಗ್ಯಪೂರ್ಣ ವಯಸ್ಕರಾಗಿ ದೇಶಕ್ಕೆ ಒಂದು ಕೊಡುಗೆ ಆಗುತ್ತಾರೆ ಹಾಗಾದ್ರೆ ನಮಗೆ ಕೌಶಲ್ಯ ಜ್ಞಾನ ಸಾಮರ್ಥ್ಯ ತರಬೇತಿ ಎಲ್ಲಕ್ಕಿಂತ ಮುಖ್ಯವಾಗಿ ಆರೋಗ್ಯ ಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿ ಕೃಷಿ ಮನೆಗಳ ತರ ಹಣ್ಣುಗಳನ್ನು ತಿಂದ್ರನ ಅಥವಾ ತಪಸ್ಸನ್ನು ಮಾಡಿದ್ರನ ಅಥವಾ ಯೋಗವನ್ನು ಮಾಡಿದ್ರನ ಯಾವ ರೀತಿಯಾಗಿ ನಮ್ಮ ಆರೋಗ್ಯವನ್ನು ವೃದ್ಧಿಸೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಶಾಲೆಯಲ್ಲಿ ಎಲ್ಲಾ ವಿಷಯಕ್ಕೂ ಕೂಡ ಆಯಾ ವಿಷಯವನ್ನು ಬೋಧಿಸುತ್ತಾರೆ ಅದರ ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನು ಮಾಡಿಸುತ್ತಾರೆ ಯಾಕೆ ಅದು ಮಾಡಿಸೋ ಉದ್ದೇಶನೇ ಆರೋಗ್ಯದ ವೃದ್ಧಿಗೋಸ್ಕರ ಬೈ ನಾವು ಪೌಷ್ಟಿಕ ಆಹಾರವನ್ನು ತಿಂದ್ರೆ ಮಾತ್ರ ಆರೋಗ್ಯವಂತ ಆಗ್ತವೆಂದು ಸುಳ್ಳು ಪೌಷ್ಟಿಕ ಆಹಾರವನ್ನು ತಿಂದು ಹಂಗೆ ಕುತ್ಕೊಂಡ್ಬಿಟ್ರೆ ಕೊಬ್ಬಿನಾಂಶ ಜಾಸ್ತಿ ಆಗಿ ಮತ್ತಿಲ್ಲ ಈ ಬೇರೆ ಬೇರೆ ಕಾಯಿಲೆಗಳು ಶುರುವಾಗುವಂತ ಚಾನ್ಸಸ್ ಇರುತ್ತೆ ನಾವು ತಿಂದಂತ ಆಹಾರ ರಕ್ತವಾಗಿ ನಮಗೆ ಶಕ್ತಿಯನ್ನು ಕೊಡುವಂತ ರೂಪದಲ್ಲಿ ಇರಬೇಕು ಆವಾಗ ನಾವು ಆರೋಗ್ಯವಂತ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳೇ ನಮ್ಮ ಜೀವನದ ಶೈಲಿಯನ್ನ ಬದಲಿ ಮಾಡ್ಕೋಬೇಕು ಬದಲಾಯಿಸಿಕೊಳ್ಳಬೇಕು ಯೋಗ ಧ್ಯಾನ ಉತ್ತಮ ಆಹಾರಗಳನ್ನು ನಾವು ತಿನ್ನಬೇಕು ನೋಡಿ ನಾವು ಬಹಳಷ್ಟು ಜನ ಫಾಸ್ಟ್ ಫುಡ್ಗಳನ್ನು ತಿಂತಾ ಇದ್ದೀವಿ ಅದಕ್ಕೆ ಬಳಸ್ತಾ ಇರುವಂತಹ ವಸ್ತುಗಳು ಬಹಳಷ್ಟು ಆರೋಗ್ಯಕ್ಕೆ ಹಾನಿಕರವಾದಂತವು ಆದರೂ ಸಹ ನಮಗೆಲ್ಲ ತುಂಬಾ ಇಷ್ಟ ತುಂಬಾ ಇಷ್ಟ ಯಾಕಂದ್ರೆ ಬಾಯಿಗೆ ಸಿಹಿ ಉದರಕ್ಕೆ ಕಹಿ ನಮ್ಮ ಹೊಟ್ಟೆಗೆ ಅದು ಕಹಿನೇ ಬಾಯಿಗೆ ಎಷ್ಟು ಯಾವುದು ಸಿಹಿ ಕೊಡುತ್ತೋ ಅದು ನಮ್ಮ ಹೊಟ್ಟೆ ಕಹಿನೇ ನೋಡಿ ನಾವು ಹಾಗಲಕಾಯಿ ಅಂತ ಹೇಳ್ತೇವೆ ತರಕಾರಿಯಲ್ಲಿ ಹಾಗಲಕಾಯಿ ನಮಗೆ ತಿನ್ನೋದಕ್ಕೆ ಆಗಲ್ಲ ತುಂಬಾನೇ ಕಹಿ ಇರುತ್ತೆ ಆದ್ರೆ ಅದರಲ್ಲಿ ಇರುವಂತಹ ವಿಟಮಿನ್ಸ್ಗಳು ಅದರಲ್ಲಿ ಇರುವಂತಹ ಜೀವಸತ್ವಗಳು ನಮಗೆ ಬಹಳಷ್ಟು ಆರೋಗ್ಯ ವೃದ್ಧಿ ಮಾಡುತ್ತೆ ಆದ್ರೂ ನಾವು ಅದನ್ನ ಯಾರು ಇಷ್ಟಪಟ್ಟು ತಿನ್ನಲಿಲ್ಲ ನಮ್ಮನೆಯಲ್ಲಿ ಎಷ್ಟೋ ಧಾನ್ಯಗಳನ್ನ ನಾವು ಬೆಳಿತೇವೆ ಹೆಸರನ್ನು ಬೆಳಿತೇವೆ ಕಡಲೆಯನ್ನು ಬೆಳಿತೇವೆ ಶೇಂಗಾ ಬೆಳಿತೇವೆ ಎಲ್ಲ ಮಾಡ್ತೇವೆ ನಾವು ಅದನ್ನ ಯಾರು ಮೊಳಕೆ ಬರ್ಸ್ಕೊಂಡು ತಿನ್ನುವಂತ ಪ್ರಯತ್ನವನ್ನ ಮಾಡೋದಿಲ್ಲ ನಮ್ಮನೆಯಲ್ಲಿ ಒಳ್ಳೆಯ ಹಸು ಅಥವಾ ಎಮ್ಮೆ ಚೆನ್ನಾಗಿರೋ ಹಾಲನ್ನು ಕೊಡುತ್ತೆ ನಾವು ಅದನ್ನೆಲ್ಲ ಡೈರಿ ಹಾಕಿ ನಾವು ಅದನ್ನ ಉಪಯೋಗಿಸ್ಕೊಂಡಿಲ್ಲ ಹಂಗಿನ ಆರೋಗ್ಯ ಎಲ್ಲಿಂದ ಬರಬೇಕು ಆಹಾರದಲ್ಲಿನ ಕ್ರಮ ಜೀವನ ಶೈಲಿ ಎಲ್ಲವೂ ಬದಲಾದಾಗ ಮಾತ್ರ ನಾವು ಆರೋಗ್ಯವಂತ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹಣ್ಣು ಹಂಪಲುಗಳಲ್ಲಿ ಸೊಪ್ಪು ತರಕಾರಿಗಳಲ್ಲಿ ಹಾಗೆ ಧಾನ್ಯಗಳಲ್ಲಿ ಬೇಕಾಗುವಂತಹ ವಿಟಮಿನ್ಗಳು ಪ್ರೋಟೀನ್ಗಳು ನಮಗೆ ಸಿಗ್ತಾ ಹೋಗ್ತವೆ ಆದಷ್ಟು ಅವುಗಳನ್ನ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯವು ಸಹ ಸುಧಾರಿಸಬಹುದು ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಯೋಜನೆಗಳನ್ನ ಹಾಕೊಳ್ಳೋದ್ರ ಮೂಲಕ ಇಡೀ ಈ ಸಮುದಾಯವನ್ನ ಸಮಾಜವನ್ನ ನಾಗರಿಕರನ್ನ ಆರೋಗ್ಯವಂತರನ್ನಾಗಿ ಮಾಡಬೇಕು ಅನ್ನೋ ಒಂದು ಹುಚ್ಚು ಹಂಬಲವನ್ನ ಸರ್ಕಾರ
ಬಹಳಷ್ಟು ಪ್ರಧಾನವಾದಂತಹ ಲಕ್ಷಣ. ಇವತ್ತು ಸಂತಾನೋತ್ಪತ್ತಿ ಅಂತ ಇರಲಿಲ್ಲ ಅಂದ್ರೆ ನಾವು ಇರ್ತಿದ್ದಿಲ್ಲ, ನೀವು ಇರ್ತಿದ್ದಿಲ್ಲ, ಇಷ್ಟೊಂದು ಕ್ರಿಮಿ ಕೀಟಗಳು ಪ್ರಾಣಿಗಳು ಇವ್ಯಾವ ಕೂಡ ಇರ್ತಿರ್ಲಿಲ್ಲ. ಹಾಗಾಗಿ ಸಂತಾನೋತ್ಪತ್ತಿ ಅನ್ನೋದು ಜೀವಿಗಳ ಪ್ರಧಾನವಾದಂತಹ ಲಕ್ಷಣ. ಈ ಸಂತಾನೋತ್ಪತ್ತಿಯ ತಳದಲ್ಲಿಯೇ ನಾವು ಆ ಜೀವಿಯನ್ನ ಆರೋಗ್ಯವಂತ ಜೀವಿಯನ್ನಾಗಿ ಮಾಡಿದ್ರೆ ಅದು ಮುಂದೆ ಸ್ವಚ್ಛಂದವಾಗಿ ಹಾರಬಲ್ಲದು. ಅಂದ್ರೆ ಹುಟ್ಟತಾನೆ ಮಗುವನ್ನ ಆರೋಗ್ಯವಂತ ಶಿಶುವನ್ನಾಗಿ ರೂಪಿಸಿದೆ ಅಂದ್ರೆ ಅದು ಭಾರತದ ಮಾನವ ಸಂಪನ್ಮೂಲ ಆಗೋದಿಕ್ಕೆ ಯಾವುದೇ ರೀತಿಯಾದಂತಹ ಸಂಶಯ ಇರೋದಿಲ್ಲ. ಆ ನಿಟ್ಟಿನಲ್ಲಿ 1997-98 398ರಷ್ಟು ಇದ್ದಂತಹ ತಾಯಂದಿರ ಮರಣದ ಪ್ರಮಾಣ ಇವತ್ತು 2012 167ಕ್ಕೆ ಇಳಿದಿದೆ. ಅಂದ್ರೆ 398 ಇದ್ದಿದ್ದು 167ಕ್ಕೆ ಇಳಿದಿದೆ. ಹಾಗಿದ್ರೆ ತಾಯಂದಿರ ಮರಣದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಂದ್ರೆ ಸರ್ಕಾರ ಅನೇಕ ಯೋಜನೆಗಳನ್ನ ಹಾಕೊಂಡು ಇವತ್ತು ಗರ್ಭಾವಸ್ಥೆಯಲ್ಲಿಯೇ ತಾಯಿಗೆ ಪೌಷ್ಟಿಕಾಂಶಗಳನ್ನ ಒದಗಿಸ್ತಾ ಇದೆ. ಹಾಗೆ ಗರ್ಭಾವಸ್ಥೆಯಲ್ಲಿ ನೀಡಬಹುದಾದ ಲಸಿಕೆಗಳನ್ನ ನೀಡ್ತಾ ಇದೆ. ಪೌಷ್ಟಿಕ ಆಹಾರದ ಜೊತೆಗೆ ಸಾಂಸ್ಥಿಕ ಹೆರಿಗೆಗೆ ಬೇಕಾಗಿರುವಂತಹ ಅನೇಕ ಸೌಲಭ್ಯಗಳನ್ನ ಪ್ರತಿ ಗ್ರಾಮಗಳಲ್ಲಿಯೂ ಸಹ ಒದಗಿಸ್ತಾ ಇದೆ. ಹಾಗಾಗಿ ಈ ಸಂಖ್ಯೆ ಇಳಿತಾ ಇದೆ ಅನ್ನೋದನ್ನ ನಾವು ನೋಡಬಹುದು. ಗರ್ಭಿಣಿ ಆದಾಗ ಐರನ್ ಮತ್ತು ಕಬ್ಬಿಣಾಂಶದ ಮಾತ್ರೆಗಳನ್ನ ನೀಡೋದ್ರ ಮೂಲಕ ತಾಯಿ ಮತ್ತು ಮಗು ಎರಡು ಉತ್ತಮವಾಗಿ ಆರೋಗ್ಯ ವೃದ್ಧಿಗೆ ಬೇಕಾಗಿರುವಂತಹ ಆಹಾರವನ್ನ ಸರ್ಕಾರವೇ ಒದಗಿಸ್ತಾ ಇದೆ. ನಾವು ಪ್ರತಿ ಅಂಗನವಾಡಿಗಳನ್ನು ಸಹ ನಾವು ಈ ರೀತಿಯಾದಂತಹ ವ್ಯವಸ್ಥೆಯನ್ನ ನೋಡ್ತಾ ಇದ್ದೀವಿ. ಅದೇ ಮಕ್ಕಳ ಮರಣ ಪ್ರಮಾಣವನ್ನ ನೋಡಿದ್ರೆ 1990-91 80% ಮಕ್ಕಳ ಪ್ರಮಾಣ ಇತ್ತು. ಹುಟ್ಟಿದ ತಕ್ಷಣ ಮಕ್ಕಳು ಸತ್ತೋಗ್ತಿದ್ರು. ಅದೇ 2012 ಅದು 47ಕ್ಕೆ ಇಳಿಕೆಯಾಗಿದೆ. ತಾಯಿ ಗರ್ಭಾವಸ್ಥೆಯಲ್ಲಿ ಚೆನ್ನಾಗಿ ಒಳ್ಳೆಯ ಆಹಾರವನ್ನ ತೆಗೆದುಕೊಂಡು ಬೇಕಾದಂತಹ ಮಾತ್ರೆಗಳನ್ನ ಸೇವಿಸಿ ಲಸಿಕೆಗಳನ್ನ ಪಡ್ಕೊಂಡ್ರೆ ಆ ಮಗು ಉತ್ತಮವಾಗಿ ಬೆಳೆದು ತಾಯಿ ಮಡಿಲನ್ನ ಸೇರುತ್ತೆ. ಇಲ್ಲ ಅಂದ್ರೆ ಯಾವುದೋ ಒಂದು ಸಮಸ್ಯೆಯಾಗಿ ಆ ಮಗು ಸತ್ತೋಗ್ತಿತ್ತು. ಆ ಒಂದು ಪ್ರಮಾಣ ಇವತ್ತು 2012 47ಕ್ಕೆ ಇಳಿದಿರೋದನ್ನ ನಾವು ನೋಡಬಹುದು. ನಂತರ 5 ಒಳಗಿನ ಮಕ್ಕಳಲ್ಲಿ 1991 115 ಇದ್ದಿದ್ದು 2010 ಅದು 59ಕ್ಕೆ ಇಳಿದಿರೋದನ್ನ ನಾವು ನೋಡಬಹುದು. ಎಷ್ಟಕ್ಕೆ 59ಕ್ಕೆ ಇಳಿದಿರೋದನ್ನ ನೋಡಬಹುದು. ಅದೇ ರೀತಿಯಾಗಿ 2008-09 ಇವತ್ತು 40%ನಷ್ಟು ಕಡಿಮೆ ತೂಕದ ಮಕ್ಕಳನ್ನು ನಾವು ಕಾಣ್ತಾ ಇದ್ದೀವಿ. ಮಕ್ಕಳಲ್ಲಿ ತೂಕ ತುಂಬಾನೇ ಕಡಿಮೆ ಇದೆ. ಇದಕ್ಕೆ ಕಾರಣ ಅಪೌಷ್ಟಿಕತೆ ಇರಬಹುದು, ರಕ್ತಹೀನತೆ ಇರಬಹುದು, ಹೀಗೆ ಬಹಳಷ್ಟು ಕಾರಣವನ್ನ ನಾವು ನೀಡಬಹುದು. ಯಾಕೆ ಇವೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ? ಇವೆಲ್ಲ ಸಮಸ್ಯೆಗಳಿಗೆ ಕಾರಣ ಏನು? ಇದೆಲ್ಲದಕ್ಕೂ ಸಮಸ್ಯೆಗೆ ಕಾರಣನೇ ಅಪೌಷ್ಟಿಕತೆ ಅಂತ ನಾವು ಹೇಳ್ಬೋದು. ಈ ಕೊರೋನಾ ಬಂದಿರೋದ್ರಿಂದ ಶಾಲೆಗಳು ಇವತ್ತು ಓಪನ್ ಆಗ್ತಿಲ್ಲ. ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಇತ್ತು ಶಾಲೆಗಳಲ್ಲಿ, ಅದು ಇವತ್ತು ಇಲ್ಲ. ಹಾಗೆ ಮಕ್ಕಳಿಗೆ ಕಬ್ಬಿಣದ ಮಾತ್ರೆಗಳನ್ನ ಕೊಡ್ತಾ ಇದ್ರು, ಕಬ್ಬಿಣಾಂಶವುಳ್ಳ ಮಾತ್ರೆಗಳನ್ನ ಕೊಡ್ತಾ ಇದ್ರು, ಅದು ಕೂಡ ಇವತ್ತು ಇಲ್ಲ. ಹಾಗಾಗಿ ಎಷ್ಟೋ ಮಕ್ಕಳು ಇವತ್ತು ರಕ್ತಹೀನತೆಯಿಂದ ಬಳಲ್ತಾ ಇದ್ದಂತೆ ಈ ಶಾಲೆಗಳು ಮುಚ್ಚಿದ್ರಿಂದ. ಎಷ್ಟೋ ಮಕ್ಕಳಿಗೆ ಈ ಮಧ್ಯಾಹ್ನದ ಒಂದು ಪೌಷ್ಟಿಕ ಆಹಾರ ಸಿಗ್ತಾ ಇತ್ತು, ಅದು ಸಹ ಸಿಗ್ತಾ ಇಲ್ಲ. ಆರೋಗ್ಯ ಅನ್ನೋದು ಹೇಗೆ ನಮ್ಗೆ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದನ್ನ
ನಾವು ಈ ಪರಿಸ್ಥಿತಿಯನ್ನ ನೋಡಿದ್ರೆ ಮನೆಗಳಬಹುದು ಅಂತ ಅನಿಸುತ್ತೆ। ಈ ರೀತಿಯಾಗಿ ಸರ್ಕಾರ ತನ್ನದೇ ಆದಂತ ಅನೇಕ ಯೋಜನೆಗಳನ್ನ ಹಾಕೊಳ್ಳೋದ್ರ ಮೂಲಕ ಈ ಏನು ನಾನು ಅಂಕಿ ಅಂಶನ ಹೇಳಿದ್ನೋ ಎಲಿಕೆ ಆದಂತ ವಿಧಾನಗಳನ್ನು ಹೇಳಿದ್ನೋ ಈ ಪ್ರಮುಖವಾದಂತ ನೀತಿ ಸುರಕ್ಷತೆಗಳನ್ನ ಭಾರತದ ರಾಷ್ಟ್ರೀಯ ಆರೋಗ್ಯ ನೀತಿ ಅನುಸರಿಸಿದ್ರಿಂದ ಮಾತ್ರ ಇದೆಲ್ಲ ಸಾಧ್ಯ ಆಯಿತು ಅಂತ ನಾವಿಲ್ಲಿ ಹೇಳಬಹುದು। ಹಾಗೆ ಜನನಿ ಸುರಕ್ಷಾ ಯೋಜನೆ ಜನನಿ ಸುರಕ್ಷಾ ಯೋಜನೆ ಇದು ಜನನಿ ಸುರಕ್ಷಾ ಯೋಜನೆಯು ಪ್ರತಿ ತಾಯಿಗೆ ಸಾಂಸ್ಥಿಕ ಹೆರಿಗೆಗೆ ಅವಕಾಶವನ್ನ ಮಾಡಿಕೊಳ್ಳುತ್ತೆ। 24/7 24/7 ಆಂಬುಲೆನ್ಸ್ ಉಚಿತ ಆಂಬುಲೆನ್ಸ್ ಗಳ ವ್ಯವಸ್ಥೆಯನ್ನ ಈ ಯೋಜನೆಯಲ್ಲಿ ನೀಡಲಾಗಿದೆ। ಆ ಯಾವುದೇ ಗ್ರಾಮದಲ್ಲಿ ಆಕೆ ಗರ್ಭಿಣಿ ಆಗಿದ್ರೆ ಆಕೆಗೆ ಸೂಕ್ತ ಕಾಲದಲ್ಲಿ ಹೆರಿಗೆ ಮಾಡಿಸೋದು ಮತ್ತೆ ಸುಚಿತ್ವದಿಂದ ತಾಯಿ ಮಗುವನ್ನ ಕಾಪಾಡೋದು ಈ ಯೋಜನೆಯ ಪ್ರಮುಖ ಉದ್ದೇಶ। ಅಷ್ಟೇ ಅಲ್ಲ, ಆರೋಗ್ಯ ಉಪಕೇಂದ್ರ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರಗಳು ಜಿಲ್ಲಾ ಆರೋಗ್ಯ ಕೇಂದ್ರಗಳು ಬಾಲಕಿ ಹಾಗೂ ಶಿಶುವಿನ ಆರೈಕೆಯ ಬಲವರ್ಧನೆ ಹಾಗೂ ಹೆರಿಗೆಗೆ ಬೇಕಾಗಿರುವಂತ ಬಲವರ್ಧನೆಗಳಿಗೆ ಪೂರಕವಾಗಿ ಕೆಲಸವನ್ನ ಮಾಡುತ್ತಾ ಇದೆ। ಹಾಗೆಯೇ ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಸಹ ಆಶಾ ಕಾರ್ಯಕರ್ತೆಯರನ್ನ ನೇಮಿಸುವುದರ ಮೂಲಕ ಪ್ರತಿಯೊಬ್ಬ ಗರ್ಭಿಣಿ ಸ್ತ್ರೀ ಹಾಗೂ 5 ವರ್ಷದ ಒಳಗಿನ ಎಲ್ಲಾ ಮಗುವಿಗೆ ಪೌಷ್ಟಿಕ ಆಹಾರ ಹಾಗೆಯೇ ಲಸಿಕೆಗಳನ್ನ ನೀಡುವ ಜವಾಬ್ದಾರಿಯನ್ನ ಸರ್ಕಾರ ನೀಡಿದೆ। ಆಹಾರದಲ್ಲಿ ಕಬ್ಬಿಣಾಂಶ ಇರುವ ಹಾಗೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ। ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಧಾನ್ಯಗಳನ್ನ ನೀಡ್ತಾ ಇದ್ದಾರೆ, ಹಾಲನ್ನ ನೀಡ್ತಾ ಇದ್ದಾರೆ, ಮೊಟ್ಟೆಯನ್ನ ನೀಡ್ತಾ ಇದ್ದಾರೆ, ತರಕಾರಿ ಹಾಕಿದ ಸಾರುಗಳು ಮತ್ತೆ ಊಟದ ವ್ಯವಸ್ಥೆ ಪ್ರತಿ ಗರ್ಭಿಣಿಗೂ ಊಟದ ವ್ಯವಸ್ಥೆಯನ್ನ ನೀಡ್ತಾ ಇದ್ದಾರೆ, ಮಕ್ಕಳಿಗೆ ಶೇಂಗಾವನ್ನ ಕೊಡ್ತಾ ಇದ್ದಾರೆ, ಹಾಗೆ ಮೊಟ್ಟೆಗಳನ್ನ ಕೊಡ್ತಾರೆ। ನಿಮಗೆಲ್ಲ ಗೊತ್ತಿರುವಂತಹ ವಿಚಾರನೇ, ಇದನ್ನೆಲ್ಲ ಮಾಡೋದ್ರಿಂದ ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ ಅಂತ ನಾವಿಲ್ಲಿ ಹೇಳಬಹುದು। ಹಾಗೆ ಮಕ್ಕಳಿಗೆ ಮಾರಣಾಂತ ಕಾಯಿಲೆ ಅಂತ ಅವರನ್ನ ರಕ್ಷಿಸೋದಕ್ಕೋಸ್ಕರ ಲಸಿಕೀಕರಣವನ್ನ ಯಶಸ್ವಿಗೊಳಿಸ್ತಾ ಇದ್ದಾರೆ। ಫೆಬ್ರೋಟ ಪೆಂಟ ಅಂತ ಹೇಳಿ ಎಷ್ಟು ಲಸಿಕೆಗಳಿದೆ, ದಡಾಲಿಕ್ಕಾಗ್ಲಿ ಮತ್ತೆ ವಿಷಮ ಶೀತ ಜ್ವರಕ್ಕಾಗ್ಲಿ ಬಹಳಷ್ಟು ಲಸಿಕೆಗಳಿದ್ದಾವೆ, ಆ ಲಸಿಕೆಗಳ ಕೊಡ್ತಾ ಇದ್ದಾರೆ। ನಿಮಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೂ ಸಹ ಇಲ್ಲಿ ಬಂದು ಲಸಿಕೆಯನ್ನು ಕೊಟ್ಟು ಹೋಗುತ್ತೆ ಸರ್ಕಾರ, ನೀವು ಕೂಡ ಮುಂದಿನ ವರ್ಷ ಆ ಲಸಿಕೆಯನ್ನು ಪಡೆದುಕೊಳ್ತೀರಿ ಅಲ್ವಾ। ಹಾಗಾಗಿ ಈ ಸಾರ್ವತ್ರಿಕ ಲಸಿಕೆ ಗರ್ಭಿಣಿಯರಿಗೂ ಹಾಗೂ ಮಕ್ಕಳಿಗೆ ಪೂರಕ ಪೌಷ್ಟಿಕಾಂಶಗಳನ್ನ ನೀಡೋದಿಕ್ಕೆ ಏನೇನೆಲ್ಲ ಕಾರ್ಯಕ್ರಮಗಳನ್ನ ಹಾಕೋಬೇಕೋ ಆ ಎಲ್ಲ ಕಾರ್ಯಕ್ರಮಗಳನ್ನ ಹಾಕೊಳ್ಳೋದ್ರ ಮೂಲಕ ಇವತ್ತು ತಾಯಂದಿರ ಮರಣದ ಪ್ರಮಾಣ ಮತ್ತು ಶಿಶು ಮರಣ ಪ್ರಮಾಣ, ಗರ್ಭಿಣಿ ಮರಣ ಪ್ರಮಾಣ, 5 ವರ್ಷದ ಒಳಗಿನ ಮಕ್ಕಳ ಮರಣ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡಬಹುದು। ಹಾಗಾದ್ರೆ ಆರೋಗ್ಯ ಬರೀ ಸರ್ಕಾರದ ಸವಲತ್ತುಗಳ ಮೇಲೆ ನಿಂತಿದೆಯಾ? ಇಲ್ಲಲ್ವಾ, ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ। ಹಾಗಾಗಿ ನಾವು ಆರೋಗ್ಯವಾಗಿರೋದನ್ನೇ ತಿನ್ನೋಣ, ಆರೋಗ್ಯವಾಗಿ ನಮ್ಮ ಜೀವನವನ್ನು ನಮ್ಮ ಬದುಕನ್ನ ಕಟ್ಟಿಕೊಳ್ಳೋಣ। ನಾವು ಆರೋಗ್ಯಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕೋಬೇಕು, ನಾನು ಏನ್ ಮಾಡಬೇಕು, ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ಆರೋಗ್ಯವಂತರಾಗದಲ್ಲಿ ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ, ದಯವಿಟ್ಟು ಬೀದಿ ಬಳಿಯಲ್ಲಿ ಕೆದಿಟ್ಟಂತ ಆಹಾರವನ್ನ ತಿನ್ಬೇಡ್ರಿ, ಈ ಪಾಕೆಟ್ ನಲ್ಲಿ ತುಂಬಾ ದಿನಗಳ ಕಾಲ ಏನು ಸ್ಟೋರ್ ಮಾಡಿರ್ತಾರೆ ಶೇಖರಿಸಿಟ್ಟಂತ ಆಹಾರವನ್ನ ಬಳಸಬೇಡಿ, ಫಾಸ್ಟ್ ಫುಡ್ ಗಳ ಮೊರೆಯನ್ನ ಹೋಗ್ಬೇಡಿ, ಆದಷ್ಟು ಮನೆಯ ಊಟವನ್ನ ಸುರಕ್ಷಿತವಾಗಿ ಊಟ ಮಾಡೋದಕ್ಕೆ ಶ್ರಮ ಪಡಿ, ಮನೆಯಲ್ಲೇ ಬೆಳೆದಂತಹ ಧಾನ್ಯಗಳನ್ನ ನೆನೆಸ್ಕೊಂಡು ಮೊಳಕೆ ಬರೆಸ್ಕೊಂಡು ತಿನ್ನೋ ಪ್ರಯತ್ನವನ್ನ ಮಾಡ್ರಿ, ಅದೇ ದೊಡ್ಡ ಕೆಲಸನ, ಇರೋ ಕಾಳುಗಳನ್ನ ನೀರಲ್ಲಾಗೋದೇ ದೊಡ್ಡ ಕೆಲಸನ ಅಲ್ವಲ್ಲ, ತುಂಬಾ ಸಣ್ಣ ಕೆಲಸ। ನಮ್ಮ ಹತ್ರ ಒಂದು 5 ರೂಪಾಯಿ ಇದ್ರೆ ನಮ್ ಮನ್ಸು ಹೋಗೋದಿಲ್ಲ ಇವತ್ತ ಚಿಪ್ಸ್ ತಗೋ
ಅವೇನೋ ಕುರುಕುರೆ ಅಂತ ಏನೋ ಬರ್ತಲ್ಲ ಅವನ್ನೆಲ್ಲ ತಿನ್ಬೇಕು ಅನ್ಸುತ್ತೆ. ಯಾರು ಒಬ್ರಿಗೂ 5 ರೂಪಾಯಿ ಐತೆ ನಮ್ ಬಾಳೆ ಅಂತ ತಗೊಂತೀನ ಅಂತ ಯಾವತ್ತಾದ್ರೂ ಅನ್ಸ್ತದ? ಇಲ್ಲ. ಅದ್ರ ಮತ್ತೆ ಇನ್ನೊಂದು ಏನು ಗೊತ್ತಾ, ಚಾಕ್ಲೇಟ್ ಗಳನ್ನು ತಿನ್ನೋದು ನಮ್ಗೆ ಫ್ಯಾಷನ್ ಫ್ಯಾಷನ್ ಅನ್ಸುತ್ತೆ ಚಾಕ್ಲೇಟ್ ತಿನ್ನೋದು. ಅವನ್ನೆಲ್ಲ ಬಿಟ್ಟು ನಾವು ಈಗಿಂದಾನೆ ನಾವು ಗರ್ಭಿಣಿ ಆದಾಗ ಅಥವಾ ಮಗು ಆದಾಗ ಸೂಕ್ತವಾದ ಆಹಾರ ಈಗಿಂದಾನೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ ನಾವು ಕೂಡ ನಿಜವಾಗ್ಲೂ ಭಾರತದ ಮಾನವ ಸಂಪನ್ಮೂಲ ಆಗಿ ಮಾರ್ಪಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯವೇ ಇರೋದಿಲ್ಲ. ಆದರೆ ನಾವು ಈ ಸ್ಪಷ್ಟವಾಗಿ ವಿಚಾರ ಮಾಡಬೇಕು. ನಾನು ಹೇಳಿದ್ದೀನಿ ನಾನು ಏನಾಗೋದಕ್ಕೆ ಇಷ್ಟಪಡ್ತೀನಿ, ನಾನು ಏನಾಗೋದಕ್ಕೆ ಇಷ್ಟಪಡ್ತೀನಿ, ನಾನು ಈ ದೇಶಕ್ಕೆ ನನ್ನ ಕೊಡುಗೆ ಏನು, ನಾನು ಈ ದೇಶದಲ್ಲಿ ಹುಟ್ಟಿದ್ದೇನೆ ಅಂದ್ರೆ ನಾನು ಏನಾಗ್ಬೇಕು ಅಂತ ಹೇಳಿದ್ವಿ, ಸಂಪನ್ಮೂಲ ಆಗ್ಬೇಕು. ಸಂಪನ್ಮೂಲ ಆಗ್ಬೇಕು ಅಂದ್ರೆ ನಾನು ಹೇಗೆ ಬದುಕಿದ್ರೆ, ನಾನು ಯಾವ ರೀತಿಯಾದಂತ ಜ್ಞಾನವನ್ನ ಪಡೆದುಕೊಂಡ್ರೆ ಸಂಪನ್ಮೂಲ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಫಸ್ಟ್ ನಾವು ರೂಢಿ ಮಾಡ್ಕೋಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ, ಆದಷ್ಟು ನಮ್ಮ ಒಂದು ಆರೋಗ್ಯದ ಸಮಚಿತ್ತದಲ್ಲಿ ನಾವು ಇದ್ದೆ ಅಂದ್ರೆ ನಮಗೆ ನಿಜವಾಗ್ಲೂ ಸಹ ದೇಶದ ಸಂಪನ್ಮೂಲ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಅನಾರೋಗ್ಯ ಉಂಟಾಯಿತು ಅಂದ್ರೆ ನಾವು ಮತ್ತೊಬ್ಬರ ಮೇಲೆ ಅವಲಂಬಿತರಾಗಬೇಕಾಗುತ್ತೆ. ಹಾಗಾಗಿ ರಟ್ಟಿನಲ್ಲಿ ಶಕ್ತಿ ಇದ್ರೆ ಹೊಟ್ಟೆಗೇನು ಬರ ಇರೋದಿಲ್ಲ, ಅರ್ಥ ಆಗುತ್ತಲ್ಲ? ಹಾಗಾಗಿ ನಮ್ಮ ದೇಹದಲ್ಲಿ ಆರೋಗ್ಯ ಇದ್ರೆ ನಾವು ದುಡಿದು ತಿನ್ಬೇಕು, ಅವನು ನಮ್ಮನ್ನು ದುಡಿಯುವ ಜನ ಅಂತ ಹೇಳಿ ಗುರುತಿಸ್ತಾರೆ. ಅದು ಯಾವ ವಲಯವಾದೇನು, ಕೃಷಿ ವಲಯವಾದೇನು, ಕೈಗಾರಿಕಾ ವಲಯವಾದೇನು, ಸೇವಾ ವಲಯವಾದ ಒಟ್ಟು ದುಡಿದು ತಿನ್ಬೇಕು. ಒಂದು ಕೌಶಲ್ಯ ನನ್ನ ಹತ್ರ ಇದೆ, ಒಂದು ಜ್ಞಾನ ನನ್ನ ಹತ್ರ ಇದೆ, ಒಂದು ಸಾಮರ್ಥ್ಯ ನನ್ನ ಹತ್ರ ಇದೆ ಅಂದಾಗ ನನಗೆ ದುಡಿಯೋ ಶಕ್ತಿ ಬೇಕು ಅಂದ್ರೆ ನಾವು ಆರೋಗ್ಯವಂತರಾಗಿರ್ಬೇಕು. ಹಾಗಾಗಿ ಅಂತಹ ಆರೋಗ್ಯವನ್ನ ನಾವು ನಮ್ದಾಗಿಸ್ಕೋಬೇಕು. ಹಾಗಾಗಿ ಇವತ್ತು ನಾವು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಆಸ್ತಿಯನ್ನ ಮಾಡೋದು ಬೇಡ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಉತ್ತಮ ಆರೋಗ್ಯವನ್ನ ಕೊಟ್ಟರೆ ಸಾಕು, ಅವರೇ ಆಸ್ತಿಯಾಗಿ ನಿರ್ಮಾಣ ಆಗ್ತಾರೆ. ಅವರೇ ಆಸ್ತಿ ಆದಾಗ ದೇಶದ ಆರ್ಥಿಕ ಅಭಿವೃದ್ಧಿಯು ಸಹ ಸಾಧ್ಯ ಆಗಿಯೇ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಸಂಕಲ್ಪ ಮಾಡಿಕೊಳ್ಳೋಣ, ನಾವು ಸಹ ದೇಶದ ಸಂಪನ್ಮೂಲವಾಗಿ ಹೊರಹೊಮ್ಮೋಣ ಅನ್ನೋದನ್ನ ನಾವು ಸಂಕಲ್ಪದೊಂದಿಗೆ ನಮ್ಮ ಒಂದು ಈ ಒಂದು ಪಾಠವನ್ನ ಯಶಸ್ವಿಗೊಳಿಸೋಣ.